ಸುತ್ತಲಿನ ವಾತಾವರಣದೊಂದಿಗೆ ಸಂಪರ್ಕ ತಪ್ಪಿದ್ರೆ ನೀವು ಸಾಯ್ತೀರಾ ಅಲ್ವಾ? ಆಗ ನಿಮಗೆ ಗೊತ್ತಿಲ್ಲದೇನೆ ನಿಮ್ ಜೀವನ ನೀವು ವರ್ಸಸ್ ವಿಶ್ವ ಅಂತ ಆಗಿಬಿಡುತ್ತೆ. ನಿಮ್ ಸಮಸ್ಯೆ ಏನಂದ್ರೆ ನಿಮ್ಮ ಮಾನಸಿಕ ರಚನೆ ಅವ್ಯವಸ್ಥಿತವಾಗಿದೆ. ಅದನ್ನ ಸುಲಭವಾಗಿ ವ್ಯವಸ್ಥಿತಗೊಳಿಸಬಹುದು. ಸದ್ಗುರು, ಇನ್ ಹೆಲ್ಪ್ಲೆಸ್ನೆಸ್ ಮೆನಿ ಯಂಗ್ಸ್ಟರ್ಸ್ ಸ್ಟಾರ್ಟ್ ಥಿಂಕಿಂಗ್ ಆಫ್ ಟೇಕಿಂಗ್ ದ ಎಕ್ಸ್ಟ್ರೀಮ್ ಸ್ಟೆಪ್ ಆಫ್ ಎಂಡಿಂಗ್ ದರ್ ಲೈಫ್. ಆನ್ ದಿಸ್ ಟಾಪಿಕ್ ಮೆನಿ ಕ್ವೆಶನ್ಸ್ ವರ್ ಆಸ್ಕ್ಡ್. ಒನ್ ಆಫ್ ದಮ್ ಈಸ್, ಮೆನಿ ಆಫ್ ಮೈ ಕ್ಲೋಸ್ ಫ್ರೆಂಡ್ಸ್ ಆರ್ ಸೂಸೈಡಲ್. ವಾಟ್ ಕುಡ್ ಐ ಡೂ ಟು ಹೆಲ್ಪ್ ದೆಮ್ ಟು ಗೆಟ್ ರಿಡ್ ಆಫ್ ದಿಸ್ ಥಾಟ್? ಆ್ಯಂಡ್ ದೇ ಡೋಂಟ್ ವಾಂಟ್ ಟು ಡೂ ಯೋಗ. ಕಂಡೀಷನ್ ಹಾಕಿದಾರಾ? ಉತ್ತರವನ್ನು ಈ ಕಡೆಯಿಂದ ನೋಡೋಣ. ಮೊದಲನೇದಾಗಿ ಯೋಗ ಅಂದ್ರೇನು ನೋಡಿ. ಈಗ ದುರದೃಷ್ಟವಶಾತ್ ಈ ದೇಶದಲ್ಲೂ ಕೂಡ ಯೋಗ ಎಲ್ಲೇ ಹುಟ್ಟಿದ್ರೂ ಜನರ ಯೋಗದ ಪರಿಕಲ್ಪನೆ ಅಮೆರಿಕದಿಂದ ಬಂದಿದೆ. ಯೋಗ ಅಂದರೆ ನಿಮ್ಮನ್ನು ನೀವು ಹೇಗೆ ಹೇಗೋ ತಿರುಚಿಕೊಳ್ಳೋದು ಅಂದ್ಕೋತಾರೆ. ಅಸಾಧ್ಯ ಭಂಗಿಗಳಲ್ಲಿ ತಿಂದುಬಿಟ್ಟಿರೋ ನೂಡಲ್ಸ್ ಥರ ಕಾಣಬೇಕು ಅಂದ್ಕೋತಾರೆ. ಇಲ್ಲ, ನೀವು ಯೋಗ ಅಂದರೆ ಏನು ಅಂತ ಅರ್ಥ ಮಾಡ್ಕೋಬೇಕು. ಯೋಗ ಅಂದರೆ ಒಂದಾಗೋದು. ಒಂದಾಗೋದು ಅಂದರೆ ನೋಡಿ, ಈಗ ಇಲ್ಲಿದ್ದೀರಿ, ಉಸಿರಾಡ್ತಿದ್ದೀರಿ ತಾನೇ? ನಿಮ್ಮ ಸ್ನೇಹಿತರು ಉಸಿರಾಡ್ತಿದ್ದಾರೆ ಅನಿಸುತ್ತಾ? ಸರಿ. ಮತ್ತು ಊಟ ಮಾಡ್ತಿದ್ದೀರಿ, ನೀರು ಕುಡಿತಿದ್ದೀರಿ, ಇನ್ನೂ ಹಲವು ಹಂತದ ವಿನಿಮಯಗಳಿವೆ. ಆದರೆ ಕನಿಷ್ಠ ಈ ಭೌತಿಕ ವಿಷಯಗಳು ನಿಮಗೆ ಅರ್ಥ ಆಗುತ್ತವೆ. ಈ ವಿನಿಮಯ ಇಲ್ದಿದ್ರೆ ನೀವಿರಲ್ಲ ಅಲ್ವಾ? ಹಲೋ. ಒಂದು ರೀತಿಲಿ ಇದರ ಅರ್ಥ ಏನಂದರೆ, ನೀವೊಂದು ಸಣ್ಣ ಜೀವಿ, ಸಣ್ಣ ಪಾಪಪ್. ನಿಮ್ಮ ಫೋನ್ನಲ್ಲಿ ಪಾಪಪ್ ಬರುತ್ತಾ, ಪುಪ್ ಅಂತ ಬಂದು ಹೋಗ್ಬಿಡುತ್ತೆ. ನೋಡಿ, ನೀವು ಈ ಭೂಮಿ ಮೇಲೆ ಒಂದು ಪಾಪಪ್, ಒಂದಿನ ಪುಪ್ ಅಂತ ಹೋಗ್ಬಿಡ್ತೀರ. ಹೌದು. ಆದರೆ ನೀವು ನಿಮ್ಮದೇ ಒಂದು ಪ್ರತ್ಯೇಕ ಅಸ್ತಿತ್ವ ಅಂದ್ಕೋತೀರ? ಇಲ್ಲ. ಸುತ್ತಲಿನ ವಾತಾವರಣದೊಂದಿಗೆ ಸಂಪರ್ಕ ತಪ್ಪಿದ್ರೆ ನೀವು ಸಾಯ್ತೀರಾ ಅಲ್ವಾ? ಅಲ್ವಾ? ತಿನ್ನದಿದ್ರೆ, ಕುಡಿದಿದ್ರೆ ಸಾಯ್ತೀರಾ. ಅಷ್ಟೇ ಅಲ್ಲ, ಪ್ರತಿಯೊಂದು ಕೋಶ, ದೇಹದ ಪ್ರತಿಯೊಂದು ಪರಮಾಣು ಸಂಪರ್ಕದಲ್ಲಿದೆ. ಈ ಸಂಪರ್ಕ ಇಲ್ಲದೆ ನಿಮಗೆ ಒಂದು ಕ್ಷಣನೂ ಇರೋಕ್ಕಾಗಲ್ಲ. ಆದರೆ ಮಾನಸಿಕವಾಗಿ ನೀವು ಎಂಥ ಗೂಡಿನೊಳಗೆ ಸೇರಿಬಿಡ್ತೀರಾ ಅಂದರೆ, ನೀವು ನಿಮ್ಮದೇ ಒಂದು ಪ್ರತ್ಯೇಕ ಅಸ್ತಿತ್ವ ಅಂದ್ಕೋತೀರಾ. ಯೋಗ ಅಂದರೆ ಪ್ರಜ್ಞಾಪೂರ್ವಕವಾಗಿ ನಿಮ್ಮ ಪ್ರತ್ಯೇಕತೆಯ ಗಡಿಗಳನ್ನು ಅಳಿಸೋದು. ನಿಮ್ಮ ಪ್ರತ್ಯೇಕತೆಯ ಗಡಿಗಳನ್ನು ಪ್ರಜ್ಞಾಪೂರ್ವಕವಾಗಿ ಅಳಿಸದಿದ್ದರೆ, ಆಗ ನಿಮಗೆ ಗೊತ್ತಿಲ್ಲದೇನೆ ನಿಮ್ಮ ಜೀವನ ನೀವು ವರ್ಸಸ್ ವಿಶ್ವ ಅಂತ ಆಗಿಬಿಡುತ್ತೆ. ಈ ಬಗ್ಗೆ ನೀವು ನನ್ನ ಸಲಹೆ ತಗೋಬಹುದು. ಇದೊಂದು ಅಸಾಧ್ಯವಾದ ಸ್ಪರ್ಧೆ. ನೀವು ವರ್ಸಸ್ ವಿಶ್ವ, ಖಂಡಿತ ನಿಮಗೆ ಸಾಯಬೇಕು ಅನಿಸತ್ತೆ. ಇಷ್ಟು ದೊಡ್ಡ ಸ್ಪರ್ಧೆ ಎದುರಾದಾಗ ಬದುಕೋದು ಬೇಡ ಅನಿಸತ್ತೆ. ಅದು ಹಾಗೆ ಆಗುತ್ತೆ. ಜನ ಇದನ್ನು ಸಾಮಾನ್ಯವಾಗಿ ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅಂದರೆ, ಗಡಿಗಳನ್ನು ಅರಿವಿಲ್ಲದೆ ಸ್ವಲ್ಪ ಅಳಿಸ್ತಾರೆ. ಕೆಲವರು ಪ್ರೀತಿ ಮಾಡ್ಕೋತಾರೆ, ಒಮ್ಮೆಗೆ ತಮ್ಮ ಪ್ರತ್ಯೇಕತೆಯ ಗಡಿಯನ್ನು ಆ ಇನ್ನೊಬ್ಬರಿಗೆ ಸ್ವಲ್ಪ ತೆರೆದುಕೋತಾರೆ. ಇಂಗ್ಲೀಷಿನ ಫಾಲಿಂಗ್ ಇನ್ ಲವ್ ಅನ್ನೋದು ಒಳ್ಳೆ ನುಡಿಗಟ್ಟು. ಯಾಕಂದರೆ ನಿಮ್ಮಲ್ಲಿ ಏನೋ ಒಂದು ಕೆಳ ಉರುಳಬೇಕು. ಪ್ರೀತಿಯಲ್ಲಿ ಮೇಲೇರಕ್ಕಾಗಲ್ಲ, ಪ್ರೀತಿಯಲ್ಲಿ ಹಾರಕ್ಕಾಗಲ್ಲ, ಪ್ರೀತಿಯಲ್ಲಿ ಹತ್ತಕ್ಕಾಗಲ್ಲ, ಪ್ರೀತಿಯಲ್ಲಿ ಬೀಳಬೇಕು. ಅಂದರೆ ನಿಮ್ಮಲ್ಲೇನೋ ಒಂದು ಕಳಚಿ ಹೋಗಬೇಕು, ನಿಮ್ಮಲ್ಲೇನೋ ಒಂದು ಕೆಳ ಉರುಳಬೇಕು, ಬೇರೊಂದಕ್ಕೆ ಸ್ವಲ್ಪ ಜಾಗ ಮಾಡಬೇಕು. ಆಗ ಅರಿವಿಲ್ಲದೆ ಸ್ವಲ್ಪ ಯೋಗ ಮಾಡಿದ್ರಿ. ಅವರಿಗೆ ಇನ್ನೂ ಯೋಗ ಮಾಡೋಕ್ಕೆ ಇಷ್ಟ ಇಲ್ವಾ? ಗಡಿಗಳನ್ನು ಮುರಿಯೋ ಈ ಹಾತೊರೆತ ಬಹಳ ಪ್ರಾಥಮಿಕವಾದ ಭೌತಿಕ ಅಭಿವ್ಯಕ್ತಿ ಪಡೆದರೆ ಅದನ್ನು ಲೈಂಗಿಕತೆ ಅಂತೀವಿ. ಭಾವನೆಗಳಲ್ಲಿ ಅಭಿವ್ಯಕ್ತವಾದರೆ ಅದನ್ನು ಪ್ರೀತಿ ಅಂತೀವಿ. ಮಾನಸಿಕವಾಗಿ ಅಭಿವ್ಯಕ್ತವಾದರೆ ಅದನ್ನು ಮಹತ್ವಾಕಾಂಕ್ಷೆ, ಲಾಲಸೆ ಅಥವಾ ಶಾಪಿಂಗ್ ಅಂತೀವಿ. ಅದು ಪ್ರಜ್ಞಾಪೂರ್ವಕ ಅಭಿವ್ಯಕ್ತಿ ಪಡೆದರೆ ಅದನ್ನು ಯೋಗ ಅಂತೀವಿ. ನಿಮಗೇನಿಸುತ್ತೆ, ನೀವು ಬದುಕಲ್ಲಿ ಏನೇ ಮಾಡಿದರೂ ಹೇಗೆ ಮಾಡೋದು ಒಳ್ಳೆಯದು? ಅರಿವಿನಿಂದಲ್ಲ,
ಅರಿವಿಲ್ಲದೇನಾ? ನಿಮಗೇನನ್ಸುತ್ತೆ? ಅರಿವಿನಿಂದ ನೀವು ನಿಮ್ಮ ಗಡಿಗಳನ್ನು ಪ್ರಜ್ಞಾಪೂರ್ವಕವಾಗಿ ಅಳಿಸಿದರೆ ನಿಮಗೆ ಅರ್ಥ ಆಗತ್ತೆ. ನೀವು ಅನಗತ್ಯವಾಗಿ ಮಾನಸಿಕ ಚೌಕಟ್ಟನ್ನು ಕಟ್ಟಿ ಅದರಲ್ಲಿ ಸಿಕ್ಕಿ ಬಿದ್ದಾಗ ಅನಿಸ್ತಿದೆ ಅಂತ. ಅದನ್ನು ಪ್ರಜ್ಞಾಪೂರ್ವಕವಾಗಿ ಅಳಿಸಿದರೆ ಅದನ್ನು ಯೋಗ ಅಂತೀವಿ. ದೈಹಿಕವಾಗಿ ಅಳಿಸಿದರೆ ಲೈಂಗಿಕತೆ ಅಂತೀವಿ. ಭಾವನಾತ್ಮಕವಾಗಿ ಅಳಿಸಿದರೆ ಪ್ರೀತಿ ಅಂತೀವಿ. ಮಾನಸಿಕವಾಗಿ ಅಳಿಸೋದಕ್ಕೆ ನೋಡಿದರೆ ಮಹತ್ವಾಕಾಂಕ್ಷೆ, ಸಾಧನೆ, ಯಶಸ್ಸು, ಸಫಲತೆ ಹೀಗೆಲ್ಲ ಅಂತೀವಿ. ಆದರೆ ಇವೆಲ್ಲ ಎಷ್ಟು ಕಾಲ ಉಳಿಯುತ್ತವೆ? ಕ್ಷಣಕಾಲ. ಯಾಕಂದರೆ ಅದು ಅರಿವಿಲ್ಲದೆ ಆಗುತ್ತಿದೆ. ನಿಮ್ಮ ಪ್ರತ್ಯೇಕತೆಯ ಗಡಿಗಳನ್ನು ಪ್ರಜ್ಞಾಪೂರ್ವಕವಾಗಿ ಅಳಿಸಿದರೆ ನೀವಿಲ್ಲಿ ವಿಶ್ವದ ಹಾಗೆಯೇ ಕೂರಬಹುದು, ಅದೇ ಸ್ಥಿರತೆಯೊಂದಿಗೆ. ನಿಮಗೆ ಸತ್ತು ಎಲ್ಲಿಗೆ ಹೋಗಬೇಕಾಗಿದೆ? ನೀವು ಮಾಡಿಲ್ಲದೆ ಇರೋದನ್ನ ನಾಶ ಮಾಡೋ ಹಕ್ಕು ನಿಮಗಿಲ್ಲ ಅಲ್ವಾ? ಡಿಡ್ ಯು ಮೇಕ್ ದಿಸ್ ಲೈಫ್? ಹಲೋ, ಈ ಜೀವವನ್ನು ನೀವು ಮಾಡಿದ್ದ? ಅಷ್ಟು ಸಾಮರ್ಥ್ಯ ಇದೆಯಾ ನಿಮಗೆ? ಇಲ್ಲ. ಹಾಗಾದರೆ ನಾಶ ಮಾಡೋ ಯೋಚನೆ ಯಾಕೆ? ನಿಮ್ಮ ಸಮಸ್ಯೆ ಏನಂದರೆ ನಿಮ್ಮ ಮಾನಸಿಕ ರಚನೆ ಅವ್ಯವಸ್ಥಿತವಾಗಿದೆ. ಅದನ್ನು ಸುಲಭವಾಗಿ ವ್ಯವಸ್ಥಿತಗೊಳಿಸಬಹುದು. ಅವರು ಯೋಗ ಮಾಡಬೇಕು.